ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸೋಲು. ಏನು ಎಲೆಕ್ಷನ್ಗಿಂತ ಸ್ವಲ್ಪ ದಿನ ಮುಂಚೆ ಪೆನ್ಡ್ರೈವ್ ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು ಕಾಂಗ್ರೆಸ್, ಅದರಲ್ಲಿ ಸಕ್ಸಸ್ ಆದಂಗೆ ಕಾಣಿಸ್ತಾ ಇದೆ. 25 ವರ್ಷಗಳ ನಂತರ ಕಾಂಗ್ರೆಸ್ ತೆಕ್ಕೆಗೆ ಹಾಸನ ಬಂದಂತಾಗಿದೆ. ಮೊದಲ ಬಾರಿಗೆ MP ಎಲೆಕ್ಷನ್ಗೆ ಸ್ಪರ್ಧೆಯನ್ನ ಮಾಡಿದ್ದಂತಹ ಶ್ರೇಯಸ್ ಪಟೇಲ್, ಹಾಸನದ ಜೆಡಿಎಸ್ ನ ಭದ್ರ ಕೋಟೆಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳಬೇಕು. ಜೆಡಿಎಸ್ ನ ಭದ್ರ ಕೋಟೆ ಆಗಿತ್ತು. ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತಹ HD ದೇವೇಗೌಡರು ಸತತವಾಗಿ ಅಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸ್ತಾ ಇದ್ರು. ಕಳೆದ 25 ವರ್ಷಗಳಿಂದ ಜೆಡಿಎಸ್ ನ ತೆಕ್ಕೆಯಲ್ಲಿ ಹಾಸನ ಇತ್ತು. 25 ವರ್ಷಗಳ ನಂತರ ಜೆಡಿಎಸ್ ನ ಭದ್ರ ಕೋಟೆಯನ್ನ ಕಾಂಗ್ರೆಸ್ ಭೇದಿಸಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅಂತಾನೆ ಹೇಳಬೇಕು. ಪ್ರಜ್ವಲ್ ಸೋಲಿಗೆ ಮೋಸ್ಟ್ಲಿ ಪೆನ್ಡ್ರೈವ್, ಅವರ ಪೆನ್ಡ್ರೈವ್ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಇನ್ನ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ BJP ಈ ಬಾರಿ ಅನಂತಕುಮಾರ್ ಹೆಗಡೆ ಅವರನ್ನ ಹೊರತುಪಡಿಸಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನ ನೀಡಿತ್ತು. ಆರಂಭದಿಂದ ಕೂಡ ಈ ಕ್ಷೇತ್ರ ಭಾರಿ ಕುತೂಹಲವನ್ನ ಕೆರಳಿಸಿತ್ತು. ಆದ್ರೆ ಈ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆರಂಭದಿಂದಲೂ ದೊಡ್ಡ ಮೊತ್ತದ ಅಂತರವನ್ನ ಕಾಯ್ದುಕೊಂಡು ಬಂದು ಇದೀಗ ಗೆಲುವನ್ನ ಸಾಧಿಸಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವು ದಾಖಲಾಗಿದೆ. ಅಂಜಲಿ ನಿಂಬಾಳ್ಕರ್ ಅವರಿಗೆ ಭಾರಿ ಮುಖಭಂಗ ಎದುರಾಗಿದೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಭರ್ಜರಿ ಗೆಲುವು, ಅಂಜಲಿ ನಿಂಬಾಳ್ಕರ್ ಅವರಿಗೆ ಮುಖಭಂಗ. ಕೊನೆ ಕ್ಷಣದಲ್ಲಿ ಟಿಕೆಟ್ ಹಂಚಿಕೆ ಮಾಡುವ ಸಮಯದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಈ ಕ್ಷೇತ್ರದಲ್ಲಿ BJP ಟಿಕೆಟ್ ಅನ್ನ ನೀಡಿತ್ತು. BJPಯ ಈ ತಂತ್ರ ಕೊನೆಗೂ ಯಶಸ್ಸನ್ನ ಕೊಟ್ಟಿದೆ ಅಂತಾನೆ ಹೇಳಬೇಕು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ BJP ಒಂದು ಉತ್ತಮ ಪ್ರದರ್ಶನವನ್ನು ನೀಡಿದೆ ಅಂತ ಹೇಳಬೇಕು. ಕರ್ನಾಟಕದಲ್ಲಿ JDS ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಂತಹ BJP ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗ ಆಲ್ರೆಡಿ ಗೆಲುವನ್ನು ಸಾಧಿಸಿದೆ. ಇನ್ನು ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ಸೋಲು. ಗಣಿನಾಡಲ್ಲಿ ಕೈ ನಾಯಕ ತುಕಾರಾಮ್ ಅವರಿಗೆ ಭರ್ಜರಿ ಗೆಲುವಾಗಿದೆ. ಶ್ರೀರಾಮುಲು ರಾಜಕೀಯ ಜೀವನದ ಮಹತ್ವದ ಚುನಾವಣೆ ಇದಾಗಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಅವರು ಸೋಲನ್ನ ಅನುಭವಿಸಿದ್ರು. ಇದೇ ಕಾರಣಕ್ಕಾಗಿ BJP ಅವರಿಗೆ ಬಳ್ಳಾರಿಯ ಲೋಕಸಭಾ ಟಿಕೆಟ್ ಅನ್ನ ನೀಡಿತ್ತು. ಆದ್ರೆ ಬಳ್ಳಾರಿ ಗಣಿನಾಡು ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು ಅವರಿಗೆ ಮುಖಭಂಗವಾಗಿದೆ. ಬಿ ಶ್ರೀರಾಮುಲು ಅವರ ವಿರುದ್ಧ ತುಕಾರಾಮ್ ಅವರು, ಕಾಂಗ್ರೆಸ್ನ ತುಕಾರಾಮ್, ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲುಗೆ ಸೋಲು, ಇದು BJPಗೆ ಅಚ್ಚರಿಯ ಫಲಿತಾಂಶ ಅಂದ್ರೆ ತಪ್ಪಾಗಲ್ಲ. ಇನ್ನು ಶಿವಮೊಗ್ಗದಲ್ಲಿ BY ರಾಘವೇಂದ್ರ, ಶಿವಮೊಗ್ಗ ಕ್ಷೇತ್ರ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತುಂಬಾ ಅಚ್ಚರಿಯನ್ನ ಮೂಡಿಸಿದ್ದಂತಹ ಕ್ಷೇತ್ರ. ಯಾಕಂದ್ರೆ BJPಯಲ್ಲೇ ಇದ್ದಂತಹ KS ಈಶ್ವರಪ್ಪನವರು BJPಯಿಂದ ಬಂಡಾಯ ಎದ್ದು ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪ ಪುತ್ರರ ವಿರುದ್ಧ ಬಂಡಾಯ ಬೀಳುವ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ BJPಯಿಂದ ಉಚ್ಚಾಟನೆ ಆಗಿ ಸ್ಪರ್ಧೆಯನ್ನ ಮಾಡಿದ್ರು. ಆದರೂ ಕೂಡ ಈಶ್ವರಪ್ಪನವರ ಬಂಡಾಯ ಶಿವಮೊಗ್ಗದಲ್ಲಿ BJPಗೆ ಯಾವುದೇ ರೀತಿಯ ಡ್ಯಾಮೇಜ್ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಶ್ವರಪ್ಪನವರ ಬಂಡಾಯ ಅವರನ್ನ 3ನೇ ಸ್ಥಾನಕ್ಕೆ ತಳ್ಳಿದೆ. ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪುತ್ರ
ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಗೆಲುವಾಗಿದೆ. ಇನ್ನು ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಈ ಬಾರಿ ಗೀತಾ ಶಿವರಾಜ್ಕುಮಾರ್ ಅವರು. ಕಳೆದ ಅಂದ್ರೆ 2014 ಚುನಾವಣೆಗೆ ಸ್ಪರ್ಧಿಸಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು ಗೀತಾ ಶಿವರಾಜ್ಕುಮಾರ್. ಆದ್ರೆ ಈ ಬಾರಿ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಮೂರನೇ ಸ್ಥಾನದಲ್ಲಿ ಕೆಎಸ್ ಈಶ್ವರಪ್ಪನವರಿದ್ದಾರೆ, ಎರಡನೇ ಸ್ಥಾನಕ್ಕೆ ಗೀತಾ ಶಿವರಾಜ್ಕುಮಾರ್ ಅವರು ಬಂದಿದ್ದಾರೆ ಅನ್ನೋದಷ್ಟೇ ಸಮಾಧಾನ ಬಿಟ್ರೆ, ಆದ್ರೆ ಈ ಬಾರಿಯೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಗೆಲುವು ಸಾಧ್ಯವಾಗಿಲ್ಲ. ಬಿವೈ ರಾಘವೇಂದ್ರ ಬಂಡಾಯದ ನಡುವೆಯೂ, ಈಶ್ವರಪ್ಪನವರ ಬಂಡಾಯದ ನಡುವೆಯೂ ಶಿವಮೊಗ್ಗದಲ್ಲಿ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. ಇನ್ನು ತುಮಕೂರು ಕ್ಷೇತ್ರ ಕೂಡ ಭಾರಿ ಕುತೂಹಲವನ್ನ ಈ ಬಾರಿ ಕೆರಳಿಸಿತ್ತು. ಬಿಜೆಪಿಯಲ್ಲಿ ವಿ ಸೋಮಣ್ಣ ಅವರಿಗೆ ಯಾವಾಗ ಟಿಕೆಟ್ ಅನ್ನ ನೀಡಲಾಗಿತ್ತೋ, ಹೊರಗಿನವರು ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ, ಹೊರಗಿನವರಿಗೆ ನಾವು ಓಟ್ ಹಾಕಲ್ಲ ಎನ್ನುವ ಬಂಡಾಯ ಬಿಜೆಪಿಯಲ್ಲೇ ಇದ್ದಿತ್ತು. ಆದ್ರೆ ಬಿ ಎಸ್ ಯಡಿಯೂರಪ್ಪನವರ ಎಂಟ್ರಿ ಯಾವಾಗ ಆಯ್ತೋ ಬಂಡಾಯ ಶಮನ ಆಲ್ಮೋಸ್ಟ್ ಆಗಿತ್ತು ಅಂತಾನೆ ಹೇಳಬೇಕು. ಅದಕ್ಕೆ ಸಾಕ್ಷಿ ತುಮಕೂರಿನಲ್ಲಿ ವಿ ಸೋಮಣ್ಣ ಗೆದ್ದಿರುವಂತಹದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಿದ್ದಂತಹ ವಿ ಸೋಮಣ್ಣ ತನ್ನ ರಾಜಕೀಯ ಭವಿಷ್ಯ ಮುಗಿದು ಹೋಯಿತು ಅಂತ ಅಂದುಕೊಂಡಿದ್ರು. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಟಿಕೆಟ್ ಅನ್ನ ಪಡೆಯುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಕಳೆದ ಬಾರಿ ನಾವು ಗಮನಿಸೋದಾದ್ರೆ 2019 ಚುನಾವಣೆಯಲ್ಲಿ ಮುದ್ದ ಹನುಮೇಗೌಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಅದೇ ಮುದ್ದ ಹನುಮೇಗೌಡ ಈ ಬಾರಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಆದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಂತಹ ಮಾಜಿ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನ ದೇಶದಲ್ಲಿ NDA ಮೈತ್ರಿಕೂಟ ಹಾಗೂ INDA ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನ ಈ ಕ್ಷಣಕ್ಕೆ ಪಡೆದುಕೊಂಡಿದೆ ಅಥವಾ ಮುನ್ನಡೆಯಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ, NDA ಮೈತ್ರಿಕೂಟ 287 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, INDIA ಮೈತ್ರಿಕೂಟ 237 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನ ಇತರರು 19 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಏನು, 2-3 ದಿನಗಳ ಮುಂಚೆ ಎಕ್ಸಿಟ್ ಪೋಲ್ನಲ್ಲಿ ನಂಬರ್ಗಳು ಬಂದಿತ್ತು, ಆ ನಂಬರ್ಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಯನ್ನ ಉಲ್ಟಾ ಮಾಡುವ ರೀತಿಯಲ್ಲಿ ಪ್ರಸ್ತುತ ನಂಬರ್ಗಳು ಕಾಣಿಸ್ತಾ ಇರುವಂತದ್ದು. NDA 287 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ರೆ, INDIA 237 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಬೆಳಗಾವಿ ಕ್ಷೇತ್ರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.